ದೂರ ದೂರ ಆಗ್ತಾ ಇದ್ದಂತಹ ಜೋಡಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಇದೀಗ ಮತ್ತೊಮ್ಮೆ ಇನ್ನೊಂದು ಬಾರಿ ಪ್ರಪೋಸ್ ಮಾಡಿರುವಂತಹ ಫೋಟೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಬನ್ನಿ ಈ ಒಂದು ವಿಚಾರವನ್ನ ತಿಳ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ಮುದ್ದು ನಗುವಿನ ಚಲುವೆ ನಿವೇದಿತಾ ಗೌಡ ಅವರನ್ನ ಕಂಡ್ರೆ ಅನೇಕ ಜನರು ಇಷ್ಟಪಡೋದಲ್ಲಿ ಎರಡು ಮಾತಿಲ್ಲ ವೀಕ್ಷಕರೆ ಅಂತಹದ್ರಲ್ಲಿ ಬಿಗ್ ಬಾಸ್ ವೇದಿಕೆಯಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದಂತಹ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಬೇರೆ ಬೇರೆ ಆಗಿದ್ದು ಆ ಒಂದು ಅಸಲಿ ಕಾರಣ ಗೊತ್ತಾಗಲಿಲ್ಲ ವೀಕ್ಷಕರೇ ಕೊನೆಗೂ ದಿಢೀರಂತ ಡೈವರ್ಸ್ ಪಡ್ಕೊಂಡ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಜೋಡಿ ದೂರ ದೂರ ಆಗ್ತಾ ಇದ್ದಂತೆ ಅನೇಕ ಅಭಿಮಾನಿಗಳು ಕಣ್ಣೀರು ಹಾಕಿದ್ದು ಕೂಡ ಉಂಟು ಈ ಒಂದು ಸುಂದರ ಜೋಡಿಗೆ ಯಾರು ಕಣ್ಣು ಹಾಕಿದ್ರು ಯಾರ ದೃಷ್ಟಿ ಬಿತ್ತೋ ಯಾಕೆ ಹೀಗಾಯ್ತೋ ಅನ್ನೋ ಭಯ ಕೂಡ ಎಲ್ಲರಲ್ಲೇ ಕಾಡ್ತಾ ಇತ್ತು ಹಾಗೇನೆ ಕುಟುಂಬದವರಿಗೆ ಅಭಿಮಾನಿಗಳಿಗೆ ಈ ವಿಚಾರ ತುಂಬಾನೇ ಗಾಢವಾಗಿ ಕಾಡ್ತಾ ಇತ್ತು ಎಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ತಪ್ಪುಗಳಿಂದ ಎಡವಿ ಈ ರೀತಿ ಮಾಡ್ಕೊಂಡ್ರಾ ಅಂತ ಕೆಲವರು ಪ್ರಶ್ನೆಯನ್ನ ಹಾಕ್ತಾ ಇದ್ರು ಆದ್ರೆ ಇನ್ನು ಕೆಲವರು ಇವ್ರಿಬ್ರು ಬೇಗ ಒಂದಾಗ್ಲಿ ಬೇಗ ಒಂದಾಗ್ಬೇಕು ಸೂಪರ್ ಜೋಡಿ ಅಂತ ಎಲ್ಲರೂ ಕೂಡ ಕಮೆಂಟ್ ಅನ್ನ ಹಾಕಿದ್ರು ಅದೇನು ವಿಧಿ ಕೈವಾಡನೋ ಏನೋ ಗೊತ್ತಿಲ್ಲ ಸ್ನೇಹಿತರೆ ಡೈವರ್ಸ್ ಆದರೂ ಕೂಡ ಇದೀಗ ಮತ್ತೊಮ್ಮೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಮತ್ತೊಮ್ಮೆ ಒಂದಾಗಿದ್ದಾರೆ ಇದು ಅಭಿಮಾನಿಗಳಿಗೆ ನಿಜಕ್ಕೂ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಚಂದನ್ ಶೆಟ್ಟಿ ಅವರು ತನ್ನ ಸಿಂಗಿಂಗ್ ಮೂಲಕವೇ ತನ್ನದೇ ಆದ ಚಾಪನ್ನ ಮೂಡಿಸಿದಂತಹ ತನ್ನದೇ ಆದ ಹೆಸರನ್ನ ಪಡ್ಕೊಂಡಂತಹ ಗಾಯಕ ಈ ರೀತಿ ಮಾಡಲಿಕ್ಕೆ ಕಾರಣ ಆದರೂ ಏನು ಅನ್ನೋದು ಅಭಿಮಾನಿಗಳಿಗೆ ಯಕ್ಷಪ್ರಶ್ನೆಯಾಗಿ ಉಳಿದಿತ್ತು ಆದರೆ ಈ ಒಂದು ಪರೀಕ್ಷೆಗೆ ಈಗ ಮತ್ತೊಮ್ಮೆ ಇಬ್ರು ಕೂಡ ಒಂದಾಗಿರುವ ವಿಚಾರ ತಿಳಿದು ಬಂದಿದೆ ಅನೇಕರು ಖುಷಿಯನ್ನ ಇದಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲದೆ ಡೈವರ್ಸ್ ಆಗಿ ಹಳಿಯ ನೆನಪುಗಳನ್ನ ಹೊಸ ಜೀವನಕ್ಕೆ ಕಾಲಿಟ್ಟಂತಹ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಮತ್ತೊಮ್ಮೆ ಪ್ರೀತಿಯಲ್ಲಿ ಮುಳುಗಿದ್ದಾರೆ ಮೊದಲ ಬಾರಿಗೆ ಪ್ರಪೋಸ್ ಮಾಡಿರುವ ಒಂದು ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ನೀವು ಕೂಡ ಈ ಒಂದು ಜೋಡಿಗೆ ಶುಭ ಹಾರೈಸಿ ಮತ್ತೊಮ್ಮೆ ತಪ್ಪಾಗಿರೋದನ್ನ ತಿದ್ದುಕೊಂಡು ಮತ್ತೊಮ್ಮೆ ಹೊಸ ಜೀವನಕ್ಕೆ ಕಾಲಿಡಿ ಯಾವುದೇ ರೀತಿಯಲ್ಲಿ ಮತ್ತೊಮ್ಮೆ ಈ ರೀತಿಯ ತಪ್ಪನ್ನ ಮಾಡಬೇಡಿ ಅಂತ ಅನೇಕರು ಮನವಿ ಮಾಡ್ತಾ ಇದ್ದಾರೆ ಹಾಗೆಯೇ ಇದರ ಜೀವನ ಯಾವತ್ತು ಇವರಿಬ್ಬರ ಜೀವನ ಸಣ್ಣ ಪುಟ್ಟ ತಪ್ಪುಗಳಿಂದ ಈ ರೀತಿ ಅನಾಹುತ ಆಗುವಂತಹ ಸಮಸ್ಯೆ ಆಗಬಾರದು ಹಾಗೆ ಎಲ್ಲವನ್ನ ಸರಿಪಡಿಸ್ಕೊಂಡು ಜೀವನವನ್ನ ಸಾಗಿಸ್ಕೊಂಡು ಹೋಗ್ಲಿ ಅಂತ ನಾವು ನೀವು ಕೂಡ ಎಲ್ರು ಕೂಡ ಬಯಸೋಣ ವೀಕ್ಷಕರೇ ನೀವು ಕೂಡ ಈ ಒಂದು ಹಳೆ ಜೋಡಿಯಲ್ಲ ಇವರು ಹೊಸ ಜೋಡಿ ಅಂತಾನೆ ಹೇಳ್ಬೋದು ಈ ಒಂದು ಹೊಸ ಜೋಡಿ ಮತ್ತೆ ಒಂದಾಗಿದ್ದಾರೆ ಇದೀಗ ಈ ಹೊಸ ಜೋಡಿಗೆ ನೀವು ಕೂಡ ಶುಭ ಹಾರೈಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ವೀಕ್ಷಕರೇ ಧನ್ಯವಾದಗಳು